ಸದ್ಯಕ್ಕೆ ಮೈಸೂರು ಜಿಲ್ಲೆಯ ಡಿಸಿ ಆಗಿರುವ ರೋಹಿಣಿ ಸಿಂಧೂರಿ ಅವರು ರಾಜ್ಯದ ದಕ್ಷ ಅಧಿಕಾರಿಗಳಲ್ಲಿ ಒಬ್ಬರು ಈ ವಿಡಿಯೋದಲ್ಲಿ ರೋಹಿಣಿ ಸಿಂಧೂರಿ ಅವರ ಮನೆ ಹೇಗಿದೆ ಅವರ ಸಂಪತ್ತೆಷ್ಟು ಮತ್ತು ಅವರು ಇಲ್ಲಿವರೆಗೂ ಮಾಡಿರುವ ಸಂಪಾದನೆ ಆಸ್ತಿ ಎಷ್ಟು ಅಂತ ನೋಡೋಣ ಬನ್ನಿ ರೋಹಿಣಿ ಸಿಂಧೂರಿ ಅವರು ಮೇ ಮೂವತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆಂಧ್ರ ಪ್ರದೇಶದಲ್ಲಿ ಜನಿಸಿದ್ರು ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿರುವ ಇವರು ಸಮಾಜ ಸೇವೆ ಮಾಡುವ ಉದ್ದೇಶದಿಂದ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನ ತೆಗೆದುಕೊಂಡು ಇಡೀ ದೇಶದಲ್ಲಿಯೇ ನಲವತ್ಮೂರನೇ ರ್ಯಾಂಕ್ ಅನ್ನು ಪಡೆದುಕೊಂಡ್ರು ಐಎಎಸ್ ಅಧಿಕಾರಿ ಆಗಿರುವ ಇವರು ಹಾಸನ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಮರೆಯಲಾಗದ ಕೊಡುಗೆಗಳನ್ನು ನೀಡಿದ್ದಾರೆ ಇವರು ತಮ್ಮ ಅಧಿಕಾರವನ್ನ ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡು ಹಾಸನ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಇರುವ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಶೌಚಾಲಯವು ಕಡ್ಡಾಯವಾಗಿರಬೇಕು ಅನ್ನೋ ನಿಯಮವನ್ನ ತಂದು ಒಳ್ಳೆಯ ಕಾರ್ಯವನ್ನು ಮಾಡುತ್ತಾರೆ ರೋಹಿಣಿ ಸಿಂಧೂರಿ ಅವರು ಯಾವ ಮಂತ್ರಿಗಳಿಗೂ ಸಲಾಂ ಹೊಡೆಯದೆ ತಮ್ಮ ಅಧಿಕಾರವನ್ನ ಉತ್ತಮವಾಗಿ ನಡೆಸುತ್ತಿದ್ದಾರೆ ರೋಹಿಣಿ ಸಿಂಧೂರಿ ಅವರ ಕುಟುಂಬದ ಬಗ್ಗೆ ಹೇಳೋದಾದ್ರೆ ಅವರ ಗಂಡನ ಹೆಸರು ಸುಧೀರ್ ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಈ ದಂಪತಿಗಳಿಗೆ ಒಂದು ಹೆಣ್ಣು ಹಾಗೂ ಗಂಡು ಮಗು ಇದೆ ರೋಹಿಣಿ ಸಿಂಧೂರಿ ಅವರಿಗೆ ಒಬ್ಬರು ತಂಗಿ ಕೂಡ ಇದ್ದಾರೆ ಇವರು ಬೆಂಗಳೂರಿನಲ್ಲಿ ಡಾಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ರೋಹಿಣಿ ಸಿಂಧೂರಿ ಅವರು ತಮ್ಮ ಇಡೀ ಕುಟುಂಬದೊಂದಿಗೆ ಮೈಸೂರಿನಲ್ಲಿ ಡಿಸಿ ಅವರಿಗೆ ನೀಡಿರುವ ಮನೆಯಲ್ಲಿ ನೆಲೆಸಿದ್ದಾರೆ ಇನ್ನು ಪ್ರತಿ ತಿಂಗಳ ಸಂಬಳ ಎರಡು ಲಕ್ಷದ ಇಪ್ಪತ್ತು ಸಾವಿರ ಅಂತ ಮೂಲಗಳಿಂದ ತಿಳಿದು ಬರುತ್ತಿದೆ ಅವರು ನಿಜವಾಗಿಯೂ ಮಾಡಿರುವ ಆಸ್ತಿ ಅಂದರೆ ಹಣ ಅಲ್ಲ ಜನಗಳಿಗಾಗಿ ಮತ್ತು ಸರ್ಕಾರಕ್ಕೆ ಅವರು ನಿಷ್ಠೆಯಿಂದ ಸಲ್ಲಿಸಿರುವಂತಹ ಕೆಲಸ ಆ ಕೆಲಸದಿಂದ ಬಂದಿರುವಂತಹ ಲಕ್ಷಾಂತರ ಅಭಿಮಾನಿಗಳು ಇಡೀ ಕರ್ನಾಟಕದಲ್ಲಿ ಒಂದು ಜಿಲ್ಲಾಧಿಕಾರಿಗೆ ಅತಿ ಹೆಚ್ಚು ಅಭಿಮಾನಿಗಳಿದ್ದಾರೆ ಅಂದರೆ ಅದು ರೋಹಿಣಿ ಸಿಂಧೂರಿ ಅವರಿಗೆ ಅಂತಾನೆ ಹೇಳ್ಬೋದು ಅಷ್ಟು ಪ್ರಾಮಾಣಿಕತೆಯಿಂದ ಅವರು ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹಲವಾರು ಜನ ಹೇಳ್ತಿದ್ದಾರೆ ಅವರು ಮಾಡಿರುವಂತಹ ಕೆಲಸ ನಿಜವಾದ ಲಕ್ಷಾಂತರ ಅಭಿಮಾನಿಗಳಿಗೆ ಕಾರಣವಾಗಿರೋದು ಅವರ ಕರ್ತವ್ಯನಿಷ್ಠೆ ಅವರ ಪ್ರಾಮಾಣಿಕತೆಯಲ್ಲಿ ಅವರು ಎಂದಿಗೂ ಸೋಲೋದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ರೋಹಿಣಿ ಸಿಂಧೂರಿ ಅವರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ನೀವು ಕೂಡ ರೋಹಿಣಿ ಸಿಂಧೂರಿ ಅವರ ಅಭಿಮಾನಿಯಾಗಿದ್ರೆ ನಿಮ್ಗೂ ಕೂಡ ರೋಹಿಣಿ ಸಿಂಧೂರಿ ಅವರ ಕೆಲಸ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ತಪ್ಪದೇ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು